ಇದೇ ರೀತಿಯಾದಂತ ಅಭಿಪ್ರಾಯವನ್ನ ಸಚಿವರಾದಂತ ಬುರುಗೇಶ್ ನಿರಾಣಿ ಮತ್ತು ಆರೋಗ್ಯ ಸಚಿವರಾಗಿದ್ದಂತ ಡಾಕ್ಟರ್ ಸುಧಾಕರ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಅದನ್ನ ನೋಡೋಣ ನನಗೆ ಅನಿಸುತ್ತೆ ಮಟ್ಟಿಗೆ ಏನು ಇವತ್ತು ಲಾಕ್ ಡೌನ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ ಮುಸ್ಲಿಂ ಮುಖ್ಯಮಂತ್ರಿಗಳು ಇದರಲ್ಲಿ ಗಮನ ಹರಿಸಬೇಕು ಅನ್ನುವಂತ ಕಡೆ ನಾವು ಮಾತಾಡಿದೀವಿ ನಿನ್ನೆ ಬೊಮ್ಮಾಯಿ ಅವರು ಮತ್ತು ಏನದು ಸಬ್ ಕಮಿಟಿ ಮಾಡಿದ್ದಾರೆ ಅವರ ಗಮನಕ್ಕೆ ಸೇತ ಅದು ಬಂದಿದೀವಿ ಇನ್ನೊಂದು ಸ್ವಲ್ಪ ದಿವಸ ಲಾಕ್ ಡೌನ್ ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ ಅಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡುತ್ತೇವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ ಅಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡುತ್ತೇವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ ಅಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡುತ್ತೇವೆ ಎಸ್ ಇರುವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ಗೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಬಹುಮುಖ್ಯವಾಗಿ ಈಗ ಲಾಕ್ಡೌನ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಚಿವರು ತಮ್ಮ ಅಭಿಪ್ರಾಯವನ್ನು ಬಹಳ ಮುಕ್ತವಾಗಿ ಹೇಳ್ತಾ ಇದ್ದಾರೆ ಇಲ್ಲ ಲಾಕ್ಡೌನ್ ಮುಂದುವರಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಯವರು ಮಾತ್ರ ಇಲ್ಲ ಇಲ್ಲ ಅದರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡ್ತೀವಿ ನಂತರ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳುವಂಥ ವಿಷಯವನ್ನು ಮುಖ್ಯಮಂತ್ರಿ ಹೇಳ್ತಾರೆ ಆದರೆ ಸರ್ಕಾರ ಯಾವ ಸ್ವರೂಪದಲ್ಲಿ ಯೋಚನೆಯನ್ನು ಮಾಡ್ತಾ ಇದೆ ಮತ್ತು ಲಾಕ್ಡೌನ್ ಎಷ್ಟು ಅವಧಿಗೆ ವಿಸ್ತಾರ ಆಗುವಂತಹ ಸಾಧ್ಯತೆ ಇರುವಂಥದ್ದು ಹರಿಪ್ರಸಾದ್ ಇಲ್ಲಿ ಮುಖ್ಯಮಂತ್ರಿಗಳು ಒಂದಷ್ಟು ವಿಳಂಬವನ್ನು ಮಾಡ್ತಾ ಇರುವಂಥದ್ದು ಲಾಕ್ಡೌನ್ ವಿಚಾರವನ್ನು ಸ್ಪಷ್ಟವಾಗಿ ಘೋಷಣೆ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇರೋದಕ್ಕೆ ಕಾರಣ ಏನಂದರೆ ದೀರ್ಘಾವಧಿಗೆ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದರೆ ಅದರಿಂದ ಆಗಬಹುದಾದಂಥ ಪರಿಣಾಮಗಳನ್ನು ಕೂಡ ರಾಜ್ಯ ಸರ್ಕಾರ ಎದುರಿಸಬೇಕಾಗತ್ತೆ ಹೀಗಾಗಿ ಮುಖ್ಯಮಂತ್ರಿಗಳು ಯಾವುದೇ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಸಚಿವರುಗಳು ಹೇಳ್ತಾ ಇದ್ದಾರೆ ನಿಜ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಲಾಕ್ಡೌನ್ ಬೇಕು ಮುಂದುವರಿಸಿದರೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಆದರೆ ಆ ಎಲ್ಲ ಅಭಿಪ್ರಾಯಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಅವರು ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಮುಂದೆ ಇರುವಂಥದ್ದು ಮೇ 24ಕ್ಕೆ ಮುಕ್ತಾಯವಾಗುವಂತಹ ಈಗ ಜಾರಿಯಲ್ಲಿರುವಂಥ ಲಾಕ್ಡೌನ್ ಅನ್ನು ಕನಿಷ್ಠ ಒಂದು ವಾರಗಳ ಕಾಲ ಮುಂದುವರಿಸಿದರೆ ಸೂಕ್ತ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ನಡೀತಾ ಇದೆ ಸಚಿವರುಗಳೆಲ್ಲರೂ ಕೂಡ ಬಹುತೇಕ ಆ ಒಂದು ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳಿಗಾಗಲೇ ತಲುಪಿಸಿದರೆ ಬಹುತೇಕ ಈ ವಾರದಲ್ಲೇ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲೂ ಕೂಡ ಈ ಎಲ್ಲ ಸಚಿವರುಗಳು ಅಂದ್ರೆ ಈಗ ಯಾರ್ಯಾರು ಸಚಿವರುಗಳು ಲಾಕ್ಡೌನ್ ಬೇಕು ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳ್ತಿದ್ದಾರೋ ಅವರೆಲ್ಲರೂ ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಕುಳಿತಾಗಲೂ ಕೂಡ ಮುಖ್ಯಮಂತ್ರಿಗಳಿಗೆ ಇದೇ ಅಭಿಪ್ರಾಯವನ್ನು ಹೇಳ್ತಾರೆ ಆಗ ಬಹುತೇಕ ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರುಗಳಲ್ಲೂ ಕೂಡ ಇದೇ ಅಭಿಪ್ರಾಯ ವ್ಯಕ್ತವಾದ್ರೆ ತಾವು ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲೇ ಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಮುಖ್ಯಮಂತ್ರಿಗಳಿಗೆ ಎದುರಾಗುತ್ತೆ ಆದ್ರೆ ಇನ್ನೂ ಕೂಡ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಆ ವಿಚಾರವನ್ನ ಸ್ಪಷ್ಟವಾಗಿ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಯಾಕೆಂದ್ರೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡುವಂತಹ ಒಂದು ಕೆಲಸದಲ್ಲಿ ಸದ್ಯಕ್ಕೆ ರಾಜ್ಯ ಸರ್ಕಾರ ತೊಡಗಿದೆ ಈಗಿನ ಸನ್ನಿವೇಶದ ಪ್ರಕಾರ ಸರ್ಕಾರದ ಯೋಚನೆ ಇರುವಂತದ್ದು ಮೇ 24ರ ಬಳಿಕವೂ ಲಾಕ್ಡೌನ್ ಅನ್ನು ಮುಂದುವರಿಸುವಂತದ್ದಾದ್ರೆ ಒಂದು ವಾರಗಳ ಕಾಲ ಮುಂದುವರಿಸುವಂತದ್ದು ಅಂದ್ರೆ ಈ ತಿಂಗಳ ಅಂತ್ಯಕ್ಕೆ ಮೇ ತಿಂಗಳ ಅಂತ್ಯದವರೆಗೂ ಕೂಡ ಘೋಷಣೆಯನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಯೋಚನೆಯನ್ನು ಮಾಡ್ತದೆ ಇನ್ನು 2 ತಿಂಗಳ ಕಾಲದ ಲಾಕ್ಡೌನ್ ವಿಚಾರಗಳೇನು ಚರ್ಚೆ ಆಗ್ತಿದೆ ಆ 2 ತಿಂಗಳ ಮಟ್ಟಕ್ಕೆ ಒಂದೇ ಹಂತಕ್ಕೆ ಘೋಷಣೆ ಮಾಡುವಂತಹ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಮತ್ತು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡುವಂತದ್ದು ಕೂಡ ಇಲ್ಲ ಆ ಒಂದು ವೇಳೆ ಲಾಕ್ಡೌನ್ ಅನ್ನು ಮುಂದುವರಿಸಲೇಬೇಕು ಅನ್ನುವಂತಹ ಒತ್ತಡ ಸೃಷ್ಟಿಯಾಗಿ ಅನಿವಾರ್ಯ ಅನ್ನುವಂಥದ್ದಾದ್ರೆ ಮೇ 24ರ ನಂತರದ ಮುಂದುವರಿಸುವಂತಹ ವಿಚಾರದಲ್ಲಿ ಒಂದು ವಾರಗಳ ಕಾಲ ಮುಂದುವರಿಸುವಂಥದ್ದು ಬಹುತೇಕ ಮೇ 20ನೇ ತಾರೀಕಿನ ವೇಳೆಗೆ ರಾಜ್ಯ ಸರ್ಕಾರ ಈ ಒಂದು ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಘೋಷಣೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಇವತ್ತಿನ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಅಭಿಪ್ರಾಯವನ್ನು ಪಡೆಯುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತೆ ನಾಳಿನ ಪ್ರಧಾನಿಯವರ ಜೊತೆಗಿನ ವಿಡಿಯೋ ಕಾನ್ಫರೆನ್ಸ್ ನ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ರು ಕೂಡ ಅದರ ಒಂದು ಭಾಗವಾಗಿ ಲಾಕ್ಡೌನ್ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡಿ ಅಭಿಪ್ರಾಯವನ್ನು ಪಡೆಯುತ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಯಾಕೆಂದ್ರೆ ಜಿಲ್ಲೆಗಳಲ್ಲಿ ಸೋಂಕು ಜಾಸ್ತಿ ಆಗ್ತಿದೆ ಅನ್ನುವಂತಹ ವರದಿ ಪ್ರತಿದಿನ ರಾಜ್ಯ ಸರ್ಕಾರಕ್ಕೆ ತಲುಪ್ತಾ ಇರುವಂತಹ ಕಾರಣಕ್ಕಾಗಿ ಜಿಲ್ಲಾಡಳಿತಗಳ ಮುಖಾಂತರವಾಗಿ ಸೋಂಕನ್ನು ನಿಯಂತ್ರಣ ಮಾಡಬೇಕಾಗಿದೆ ಹೀಗಾಗಿ ಜಿಲ್ಲಾಡಳಿತಗಳು ತಮ್ಮ ಅಭಿಪ್ರಾಯ ಮೊದಲ ಆದ್ಯತೆಯಾಗಿ ಲಾಕ್ಡೌನ್ ಸೂಕ್ತವೇ ಅನ್ನುವಂತಹ ವಿಚಾರವನ್ನೇ ಹೇಳ್ತಿದ್ದಾರೆ ಯಾಕೆಂದ್ರೆ ಜಿಲ್ಲೆಗಳಲ್ಲಿ ನಗರ ಪ್ರದೇಶಗಳಲ್ಲಿ ಇರುವಷ್ಟು ಸುಸಜ್ಜಿತವಾದಂತಹ ಆರೋಗ್ಯ ವ್ಯವಸ್ಥೆ ಇಲ್ಲದೇ ಇರುವಂತಹ ಕಾರಣದಾಗಿ ಮತ್ತು ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಆರೋಗ್ಯ ವ್ಯವಸ್ಥೆ ಇಲ್ಲದಿರುವಂತಹ ಕೆಲವು ತಾಲೂಕು ಆಸ್ಪತ್ರೆಗಳು ತೀವ್ರ ಹದಗೆಟ್ಟ ಸ್ಥಿತಿಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕೆ ತಕ್ಷಣಕ್ಕೆ ಅಲ್ಲಿ ನಿಯಂತ್ರಣ ಮಾಡೋದಕ್ಕೆ ಮೆಡಿಕೇಶನ್ಗೆ ಬೇಕಾದಂತಹ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಹೀಗಾಗಿ ಸೋಂಕು ನಿಯಂತ್ರಣಕ್ಕೆ ಲಾಕ್ಡೌನೇ ಸೂಕ್ತ ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳ ಮೊದಲ ಆಯ್ಕೆ ಇದೇ ವಿಚಾರವನ್ನೇ ಅವರು ಮುಖ್ಯಮಂತ್ರಿಗಳಿಗೆ ಇವತ್ತು ಹೇಳ್ತಾರೆ ಇವತ್ತಿನ ಸಂಜೆ ನಡೆಯುವಂತಹ ಕೋವಿಡ್ ಉಸ್ತುವಾರಿ ವಹಿಸಿರುವಂತಹ ಸಚಿವರ ಸಭೆಯಲ್ಲೂ ಕೂಡ ಈ ವಿಚಾರವನ್ನ ಚರ್ಚೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ಸಚಿವರುಗಳೇ ಸ್ವಯಂ ಪ್ರೇರಿತರಾಗಿ ಮುಖ್ಯಮಂತ್ರಿಗಳ ಮುಂದೆ ಕಳೆದ ಬಾರಿ ಸಭೆಯಲ್ಲಿ ಯಾವ ರೀತಿ ಲಾಕ್ಡೌನ್ ಮುಂದುವರಿಸಿದ್ರೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದ್ರು ಅದೇ ರೀತಿ ಈ ಬಾರಿಯೂ ಕೂಡ ಹೇಳುವಂತಹ ಸಾಧ್ಯತೆಗಳಿವೆ ಹೀಗಾಗಿ ಸದ್ಯದ ಸ್ಥಿತಿಯ ಪ್ರಕಾರ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಇರುವಂತಹ ವಿಚಾರ ಏನಂದ್ರೆ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ರೆ ಮುಂದುವರಿಸುವಂತಾದ್ರೆ ಒಂದು ವಾರಗಳ ಕಾಲ ಮುಂದುವರಿಸುವಂಥದ್ದು ಲಾಕ್ಡೌನ್ ಅನ್ನ ಮುಂದುವರಿಸುವಂತಹ ತೀರ್ಮಾನ ತೆಗೆದುಕೊಂಡ್ರೆ ಆಗ ವಿಶೇಷ ನೆರವನ್ನ ನೀಡುವಂತ ಅಂದ್ರೆ ಶ್ರಮಿಕ ವರ್ಗಕ್ಕೆ ವಿಶೇಷ ನೆರವು ನೀಡಬೇಕು ಅನ್ನುವಂತಹ ಬೇಡಿಕೆ ಏನಿದೆ ವಿಪಕ್ಷಗಳಿಂದ ವ್ಯಕ್ತವಾಗ್ತಿರುವಂತಹ ಬೇಡಿಕೆಯ ವಿಚಾರವಾಗಿ
ಲಾಕ್ಡೌನ್ ಅನ್ನು ಮೇ 24 ರ ಬಳಿಕವೂ ಕೂಡ ಮುಂದುವರಿಸಿದ್ರೆ ಆಗ ವಿಶೇಷ ನೆರವನ್ನ ನೀಡುವಂತ ವಿಚಾರದಲ್ಲೂ ಕೂಡ ಸ್ಪಷ್ಟ ತೀರ್ಮಾನವನ್ನ ತೆಗೆದುಕೊಳ್ಳುವಂತದ್ದು ಈ ಯಾಕೆಂದ್ರೆ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಇನ್ನಷ್ಟು ವರ್ಕ್ ಔಟ್ ಅನ್ನು ಮಾಡಬೇಕಾಗಿದೆ ಪ್ರೈಮರಿ ಆದಂತ ಡಿಸ್ಕಷನ್ ಮಾತ್ರ ಈಗ ಮುಖ್ಯಮಂತ್ರಿಗಳು ನಡೆಸಿರುವಂತದ್ದು ವಿಶೇಷ ಪ್ಯಾಕೇಜ್ ನೀಡುವಂತ ವಿಚಾರದಲ್ಲಿ ಆರ್ಥಿಕ ಇಲಾಖೆಯ ಅಭಿಪ್ರಾಯವನ್ನು ಪಡೆಯಬೇಕು ಮತ್ತು ಆರ್ಥಿಕ ಇಲಾಖೆಯ ಜೊತೆ ವಿಸ್ತೃತವಾದಂತಹ ಚರ್ಚೆಯನ್ನು ರಾಜ್ಯ ಸರ್ಕಾರ ನಡೆಸಬೇಕಾಗುತ್ತೆ ಯಾಕೆಂದ್ರೆ ಕಳೆದ ಬಾರಿ ಲಾಕ್ಡೌನ್ನ ಸಂದರ್ಭಕ್ಕೆ ಘೋಷಣೆ ಮಾಡಿದಂತಹ ವಿಶೇಷ ಪ್ಯಾಕೇಜ್ಗೂ ಈಗಿನ ಸೀಮಿತ ದಿನಗಳ ಅವಧಿಯ ಲಾಕ್ಡೌನ್ಗೂ ನೀಡಬೇಕಾದಂತಹ ವಿಶೇಷ ನೆರವೇನಿದೆ ಇದಕ್ಕೂ ಕೂಡ ವ್ಯತ್ಯಾಸ ಇದೆ ಮತ್ತು ಹಣಕಾಸಿನ ಸ್ಥಿತಿಗತಿಯನ್ನು ಹೊಂದಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಕೂಡ ಮುಖ್ಯಮಂತ್ರಿಗಳ ಮುಂದಿದೆ ಯಾಕೆಂದ್ರೆ ವ್ಯಾಕ್ಸಿನ್ ಖರೀದಿಗೆ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಸುಮಾರು 700 ರಿಂದ 800 ಕೋಟಿಯಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಹಣ ವಿನಿಯೋಗವಾಗುವಂತಹ ಕಾರಣಕ್ಕಾಗಿ ಶ್ರಮಿಕ ವರ್ಗಕ್ಕೆ ನೆರವು ನೀಡುವಂತಹ ವಿಚಾರದಲ್ಲೂ ಕೂಡ ಮತ್ತಷ್ಟು ಕೋಟಿಗಳನ್ನು ಸರ್ಕಾರ ಮೀಸಲಿಡಬೇಕಾಗುತ್ತೆ ಹೀಗಾಗಿ ಲೆಕ್ಕಾಚಾರ ಚರ್ಚೆ ಇದೆಲ್ಲವೂ ಕೂಡ ಇನ್ನೂ ಕೂಡ ಸಾಕ್ತಾ ಇದೆ ಅಂತಿಮ ನಿರ್ಧಾರ ಬಹುತೇಕ ಈ ವಾರಾಂತ್ಯದ ವೇಳೆಗೆ ಹೊರಬೀಳುವಂತಹ ಸಾಧ್ಯತೆಗಳಿದೆ ಹರಿಪ್ರಸಾದ್ ಓಕೆ ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗೆ